हाय हेलो फ्रेंड्स, वेलकम बैक टू मई चानल। नम दक्षिण ई नगर प्रतियो प्रवासीगन जीवन भेटी अंत नगर यूदन नानूनों तलिसकोड़ताी। दयविट्टु वीडियोन कोने वर्गू नोड़ी, इष्ट लाइक शेर कमेंटी निम्बिके नम चानल इवर्गू सब्सक्राइब मे नोड़ता दयविट्टु सब्सक्राइब मी अंत हेल्ता। सो नम दक्षिण भारत प्रवासवे मई ನವಿರೇಳಿಸುವಂತೆ ಮಾಡುತ್ತದೆ। ಒಂದೊಂದು ನಗರವು ತನ್ನದೇ ಆದ ಭವ್ಯವಾದ ಶ್ರೀಮಂತಿಕೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ। ಇನ್ನು ಪ್ರತಿಯೊಬ್ಬ ಪ್ರವಾಸಿಗನು ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಪ್ರವಾಸ ಮಾಡಲೇಬೇಕಾದ ದಕ್ಷಿಣದ ನಗರಗಳ ಪಟ್ಟಿಯನ್ನು ಈ ವಿಡಿಯೋನಲ್ಲಿ ನೀವು ಕಾಣಬಹುದು। ಹಾಗಾದರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ। ವಾಸ್ತವವಾಗಿ ಈ ನಗರಗಳ ಪ್ರವಾಸ ನಿಮ್ಮನ್ನು ಮಂತ್ರಮುಗ್ಧಗೊಳಿಸಬಹುದು। ಹಾಗಾದರೆ ಆ ತಾಣಗಳು ಯಾವುವು ಎಂಬುದನ್ನು ನಾವು ಇಲ್ಲಿ ತಿಳಿಯೋಣ। ಕೊಚ್ಚಿ ಕೇರಳ, ಪ್ರಶಾಂತವಾದ ಬೀಚ್, ಸೂರ್ಯಾಸ್ತ, ವಿಲಕ್ಷಣವಾದ ಹೋಮ್ ಸ್ಟೇಗಳಿಗೆ ಹಾಗೂ ಹೌಸ್ ಬೋಟ್ಗಳಿಗೆ ಜನಪ್ರಿಯವಾಗಿದೆ। ಇದು ಸುಮಾರು 600 ವರ್ಷಗಳ ವ್ಯಾಪಾರ ಇತಿಹಾಸವನ್ನು ಹೊಂದಿರುವ ವಾಣಿಜ್ಯ ಬಂದರು ನಗರವೆಂದೇ ಹೆಸರುವಾಸಿಯಾಗಿದೆ। ಈ ನಗರವನ್ನು ಅರೇಬಿಯನ್ ಸಮುದ್ರದ ರಾಣಿ ಎಂದೇ ಕರೆಯಲಾಗುತ್ತದೆ। ಇಲ್ಲಿನ ಸುಂದರವಾದ ಅರಮನೆಗಳು, ಕಡಲ ತೀರಗಳು, ದೇವಾಲಯಗಳು ಮತ್ತು ಪಾರಂಪರಿಕ ತಾಣಗಳನ್ನು ಅನ್ವೇಷಿಸುವುದು ಮರೆಯದಿರಿ। ಕರ್ನಾಟಕ, ಪ್ರಕೃತಿಯಿಂದ ಆಶೀರ್ವದಿಸಲ್ಪಟ್ಟಿರುವ ಮಡಿಕೇರಿಗೆ ಒಮ್ಮೆ ಭೇಟಿ ನೀಡಲೇಬೇಕು। ಕಾಫಿ ಪ್ರೇಮಿಗಳು ಇಲ್ಲಿನ ಕಾಫಿ ಸುವಾಸನೆಯನ್ನು ಆನಂದಿಸಬಹುದು। ಮಡಿಕೇರಿಯಲ್ಲಿ ರಾಜಾ ಸೀಟ್, ಮಡಿಕೇರಿ ಫೋರ್ಟ್ ಸೇರಿದಂತೆ ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ। ಇನ್ನು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರವಾಸ ಯಾರಿಗೆಲ್ಲ ಇಷ್ಟವಾಗಲ್ಲ ಹೇಳಿ? ದಕ್ಷಿಣ ಭಾರತದ ಮಂದಿಗೆ ಅಲ್ಲ, ಉತ್ತರ ಭಾರತ ಹಾಗೂ ವಿದೇಶಿಯರಿಗೂ ಆಕರ್ಷಿಸುವ ಬಲವಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಮೈಸೂರು ಹೊಂದಿದೆ। ಮೈಸೂರಿನಲ್ಲಿ ವಿಶ್ವವಿಖ್ಯಾತಿ ಮೈಸೂರು ಅರಮನೆ ಇದೆ। ಇನ್ನು ಮೃಗಾಲಯ, ಹಲವಾರು ಪವಿತ್ರವಾದ ದೇವಾಲಯಗಳಿಗೆ ನೆಲೆಯಾಗಿದೆ। ಬೃಂದಾವನ ಉದ್ಯಾನವನವು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ। ಇನ್ನು ನೆಕ್ಸ್ಟ್ ಮಧುರೈ, ತಮಿಳುನಾಡು। ಮಧುರೈ ತನ್ನ ಶ್ರೀಮಂತಿಕ ಐತಿಹಾಸಿಕ ಹಿನ್ನೆಲೆಗೆ ಹೆಸರುವಾಸಿಯಾಗಿದೆ। ಇಲ್ಲಿ ಮುಗಿಲೆತ್ತರದ ಶಿಖರಗಳನ್ನು ನೀವು ನೋಡಬಹುದು। ಆಲಯಗಳು ಸೊಬಗು ಎಂಥವರನ್ನು ಬೆರಗುಗೊಳಿಸುವಂತೆ ಮಾಡುತ್ತದೆ। ನಗರವು ಸುಮಾರು 400 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದೆ। ಪುರಾತನ ನಗರವನ್ನು ನೀವು ಒಮ್ಮೆ ಸಂದರ್ಶಿಸಲೇಬೇಕು। ಇಲ್ಲಿ ಮೀನಾಕ್ಷಿ ಅಮ್ಮನ ದೇವಾಲಯ, ಇಕೋ ಪಾರ್ಕ್, ರಾಜಾಜಿ ಮಕ್ಕಳ ಪಾರ್ಕ್, ಇನ್ನೂ ಅನೇಕ ತಾಣಗಳನ್ನು ನೀವು ತುಂಬಾ ಫೇಮಸ್ ಇರ್ತಕ್ಕಂಥವನ್ನು ನೋಡಬಹುದು। ತಮಿಳುನಾಡಿನಲ್ಲಿ ಭೇಟಿ ನೀಡಲೇಬೇಕಾದ ಮತ್ತೊಂದು ಸುಂದರವಾದ ನಗರವೆಂದರೆ ಅದು ಮಹಾಬಲಿಪುರಂ। ಒಂದು ಕಾಲದಲ್ಲಿ ಇದನ್ನು ಮಹಾಮಲ್ಲಪುರಂ ಎಂದು ಸಹ ಕರೆಯುತ್ತಿದ್ದರು। ಇಲ್ಲಿ ನೀವು ಮಹಾಬಲಿಪುರಂ ಬೀಚ್ಗೆ ಸಂದರ್ಶಿಸಿ ಸಮುದ್ರ ತೀರದ ಬಳಿ ರುಚಿಕರವಾದ ಆಹಾರಗಳನ್ನು ನೀವು ಆಸ್ವಾದಿಸಬಹುದು। ಇಲ್ಲಿ ಕೂಡ ಅನೇಕ ಸುಂದರವಾದ ದೇವಾಲಯಗಳಿವೆ। ಇನ್ನು ಮತ್ತೊಂದು ಹೈದರಾಬಾದ್, ತೆಲಂಗಾಣ। ತೆಲಂಗಾಣದ ಹೈದರಾಬಾದ್ ಅತ್ಯಂತ ಅದ್ಭುತವಾದ ನಗರವಾಗಿದೆ। ಹೈದರಾಬಾದ್ ಅನ್ನು ಐತಿಹಾಸಿಕ ನಗರ ಎಂದೇ ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ದೇಶದ ಅತ್ಯಂತ ಹಳೆಯ ಮಸೀದಿಗಳಲ್ಲಿ ಒಂದಾದ ಮಕ್ಕಾ ಮಸೀದಿ ಚಾರ್ಮಿನಾರ್ನ ನೆಲೆಯಾಗಿದೆ। ಹೈದರಾಬಾದ್ನಲ್ಲಿ ಬಿರಿಯಾನಿ ತುಂಬ ಫೇಮಸ್। ಹೈದರಾಬಾದ್ ತನ್ನದೇ ಆದ ಭವ್ಯವಾದ ವಾಸ್ತುಶಿಲ್ಪಗಳುಳ್ಳ ಸ್ಮಾರಕಗಳು, ಸಂಸ್ಕೃತಿಗಳು, ಪಾಕ ಪದ್ಧತಿಗಳನ್ನು ಒಳಗೊಂಡಿದೆ। ದೊಡ್ಡ ದೊಡ್ಡ ಮಾಲ್ಗಳು, ರೆಸ್ಟೋರೆಂಟ್ ಹಾಗೂ ಶಾಪಿಂಗ್ ತಾಣಗಳು ಕೈ ಬೀಸಿ ಕರೆಯುತ್ತಿದೆ। ಅಷ್ಟೇ ಅಲ್ಲ, ಈದ್ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ। ಹೈದರಾಬಾದ್ಗೆ ಹೋದಾಗ ಶಾಪಿಂಗ್ ಮಾಡುವುದನ್ನು ಮರೆಯದಿರಿ। ಹಾಗೆಯೇ ಈ ನಗರಗಳು ಕೂಡ ದಕ್ಷಿಣದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ। ಅವು ಯಾವುವು ಅಂತಂದರೆ ಕೇರಳದ ತ್ರಿಶೂರ್, ತಮಿಳುನಾಡಿನ ತಂಜಾವೂರು, ತಮಿಳುನಾಡಿನ ಪುದುಚೇರಿ, ತಮಿಳುನಾಡಿನ ಊಟಿ, ಕರ್ನಾಟಕದ ಬೆಂಗಳೂರು, ಕರ್ನಾಟಕದ ಮಂಗಳೂರು, ಇನ್ನು ಮುಂತಾದವು।